हाय गुड मॉर्निंग इवत नमगिल्ली केलवंदिष्टेल्ल वेहिकल्स गळिदे नावु ई हिंदिन क्लासल्लि ई वेहिकल्स गळन्न ऐडेंटिफाई माडिद्वि अल्वा हागिद्रे इवत नावु ई वेहिकल्स गळन्न बरियोद हेगे वेहिकल्स गळन नेम गळन्न बरियोद हेगे अन्नोदन्न प्राक्टिस माडोण ओके अदक्किंत मोदलु इवत्तु नावेल्ल ಒಂದು ಅಭಿನಯ ಗೀತೆ ಮಾಡೋಣ ಯಾವ ವೆಹಿಕಲ್ ಬಗ್ಗೆ ಗೊತ್ತಾ ಈ ಟ್ರೈನ್ ಬಗ್ಗೆ ಈ ಟ್ರೈನಿಗೆ ಸಂಬಂಧಪಟ್ಟಿರೋಂಗೆ ಒಂದು ಅಭಿನಯ ಗೀತೆಯನ್ನ ಮಾಡೋಣ ಓಕೆ ಚುಕ್ಕು ಬುಕ್ಕು ರೈಲು ಬಂತು ಹೊಳೆಯ ದಡದಲ್ಲಿ ಆನೆ ಹಿಂಡು ಓಡುವ ಗಿಡ ಮರ ನೋಡೋಣ ಮಾವನ ಊರಿಗೆ ಹೋಗೋಣ ಓಡುವ ಗಿಡ ಮರ ನೋಡೋಣ ನಮ್ಮ ಮಾವ ಬಲಜೋರು ಕೊಡುವನು ಒಂದು ಸೈಕಲ್ ನಮ್ಮ ಮಾವ ಬಲಜೋರು ಕೊಡುವನು ಒಂದು ಸೈಕಲ್ ಸೈಕಲ್ ಸವಾರಿ ಮಾಡೋಣ ಮಾವನ ಊರಿಗೆ ಹೋಗೋಣ ಸೈಕಲ್ ಸವಾರಿ ಮಾಡೋಣ ಮಾವನ ಊರಿಗೆ ಹೋಗೋಣ ನಮ್ಮ ಅತ್ತೆ ಬಲಜಾಣಿ ದಿನಾಲು ಚಪಾತಿ ಸೀಕರಣಿ ನಮ್ಮ ಅತ್ತೆ ಬಲಜಾಣಿ ದಿನಾಲು ಚಪಾತಿ ಸೀಕರಣಿ ಚಪಾತಿ ಸೀಕರಣಿ ತಿನ್ನೋಣ ಮಾವನ ಊರಿಗೆ ಹೋಗೋಣ ಚಪಾತಿ ಸೀಕರಣಿ ತಿನ್ನೋಣ ಮಾವನ ಊರಿಗೆ ಹೋಗೋಣ ಚಪಾತಿ ಸೀಕರಣಿ ತಿಂದು ನಾವೆಲ್ಲ ಮಾವನ ಊರಿಗೆ ಹೋಗಿ ಬಂದ್ವಿ ಹಾಗಿದ್ರೆ ಈಗ ನಾವು ವೆಹಿಕಲ್ಸ್ ನೇಮ್ಗಳನ್ನು ಬರೆಯೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡೋಣ ಓಕೆ ರೆಡಿ ಇದೇನು ಅಂತ ಹೇಳಿದ್ವಿ ಸ್ಕೂಟರ್ ಸ್ಕೂಟರಲ್ಲಿ ನಾವು ಎಷ್ಟು ಜನ ಹೋಗ್ಬೋದು ಇಬ್ರು ಹೋಗ್ಬೋದು ಅಪ್ಪ ನಮ್ಮನ್ನೆಲ್ಲ ಸ್ಕೂಟರಲ್ಲಿ ಸ್ಕೂಲಿಗೆ ಕರ್ಕೊಂಡ್ಬರ್ತಾರೆ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾರೆ ಓಕೆ ಸ್ಕೂಟರ್ ನೋಡಿ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎಸ್ C O O T E R scooter S C O O T E R scooter okay next cycle cycle ಗೆ ಲಗುತ್ತಿದೆ ಎಲ್ಲರ ಮನೆಯಲ್ಲಿ ಸೈಕಲ್ ಇದೆ ನಮಗೆಲ್ಲ ಆಟ ಆಡಲಿಕ್ಕೆ okay cycle ನಾವು ಏನಾದರೂ ಬರೀಲಿ ಯಾವ ಸಬ್ಜೆಕ್ಟ್ ಆದರೂ ಬರೀಲಿ ನಾವು ಬರೆಯುವಾಗ ಏನು ಮಾಡಬೇಕು ಹೇಳ್ತಾ ಹೇಳ್ತಾ ಬರಿಬೇಕು ಸೈಕಲ್ ಸಿ ವೈ ಸಿ ಎಲ್ ಇ ಸೈಕಲ್ ಸಿ ವೈ ಸಿ ಎಲ್ ಇ ಸೈಕಲ್ ಓಕೆ ಎಸ್ ನೆಕ್ಸ್ಟ್ ಬಸ್ ಯಾವ ಬಸ್ಸು ಸ್ಕೂಲ್ ಬಸ್ ಮತ್ತೆ ನಮ್ಮೂರಿಂದ ಬೇರೆ ಊರುಗಳಿಗೂ ಸಹ ನಾವು ಕೆಲವೊಬ್ಬರು ಬಸ್ಸಲ್ಲಿ ಹೋಗ್ತೀವಿ ಕೆಲವೊಬ್ಬರು ಕಾರಲ್ಲಿ ಹೋಗ್ತೀವಿ ಕೆಲವೊಬ್ಬರು ಬೈಕಲ್ಲಿ ಹೋಗ್ತಾರೆ ಅಲ್ವಾ ಆದರೆ ಈ ಸ್ಕೂಟರಲ್ಲಿ ಹೋಗುವಾಗ ಎರಡೇ ಜನ ಹೋಗ್ಬೋದು ಇಬ್ಬರೇ ಹೋಗ್ಬೋದು ಆದರೆ ಈ ಬಸ್ಸಲ್ಲಿ ಹೋಗುವಾಗ ತುಂಬ ಜನ ಹೋಗ್ಬೋದು ಓಕೆ ಹಾಗಿದ್ರೆ ಈ ಬಸ್ಸು ಈಗ ನಾವು ನೋಡ್ತಾ ಇರೋ ಬಸ್ಸು ಸ್ಕೂಲ್ ಬಸ್ ನಮ್ಮ ಸ್ಕೂಲ್ ಬಸ್ಸಲ್ಲಿ ನಮ್ಮ ಸ್ಕೂಲ್ ಮಕ್ಕಳು ಮಾತ್ರ ಬರ್ತಾರೆ ಅಲ್ವಾ ಸ್ಕೂಲ್ ಬಸ್ಗಳಲ್ಲಿ ಮಕ್ಕಳು ಬರ್ತಾರೆ ಬೇರೆ ಬೇರೆ ಊರಿಂದ ದೂರದಿಂದ ಬರುವಂಥ ಮಕ್ಕಳು ತುಂಬ ಜನ ಆಟೋದಲ್ಲಿ ತುಂಬ ಜನ ಬರಲಿಕ್ಕಾಗ್ತದಾ ಇಲ್ಲ ಬಸ್ಗಳಲ್ಲಿ ತುಂಬ ಜನ ಬರ್ಬೋದು ಅಲ್ವಾ ಬಸ್ ಬಿ ಯು ಎಸ್ ಬಸ್ ಅಲ್ವಾ ಎಸ್ ಬಸ್ಸಲ್ಲಿ ನಾವೇನು ಮಾಡ್ಬೋದು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಸ್ಕೂಲಿಗೆ ಬರ್ಬೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇವೇನಿದೆ ಟ್ರಕ್ ಟಿ ಆರ್ ಯು ಸಿ ಕೆ ಟ್ರಕ್ ಟ್ರಕ್ ಅಂತ ಹೇಳ್ತೀವಿ ಲಾರಿ ಅಂತ ಹೇಳ್ತೀವಿ ಈ ಲಾರಿಯಲ್ಲಿ ನಾವೆಲ್ಲ ಹೋಗ್ಲಿಕ್ಕಾಗ್ತದಾ ಇಲ್ಲ ಬಸ್ಗಳಲ್ಲಿ ಹೋಗ್ಬೋದು ಲಾರಿಯಲ್ಲಿ ಯಾರು ಹೋಗ್ತಾರೆ ಡ್ರೈವರ್ ಮಾಮ ಮಾತ್ರ ಇರ್ತಾರೆ
ಅದರ ಜೊತೆಗೆ ಲಾರಿ ಹಿಂದೆ ತುಂಬಾ ಸಾಮಾನುಗಳು ಇರುತ್ತಲ್ಲ ಜಾಸ್ತಿ ಜಾಸ್ತಿ ಸಾಮಾನುಗಳೆಲ್ಲ ಇರುತ್ತಲ್ವಾ ಆ ಸಾಮಾನುಗಳನ್ನ ನಮ್ಮ ಊರಿಂದ ಅಥವಾ ಒಂದು ಊರಿಂದ ಮತ್ತೊಂದು ಊರಿಗೆ ಆ ಸಾಮಾನುಗಳನ್ನು ತಗೊಂಡು ಹೋಗಬೇಕು ಅಂದ್ರೆ ಯಾವುದನ್ನು ತಗೊಂಡು ಹೋಗಬೇಕು ಬಸ್ ಅಲ್ಲಿ ವೈಲಿಕ್ ಬರಲ್ಲ ಅಲ್ಲಿ ತುಂಬಾ ಜನ ಇರ್ತಾರೆ ಸ್ಕೂಟರ್ ನಲ್ಲೂ ವೈಲಿಕ್ ಬರಲ್ಲ ಹಾಗಿದ್ರೆ ಸಾಮಾನುಗಳನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ತಗೊಂಡು ಹೋಗುವಾಗ ಈ ಟ್ರಕ್ ಗಳನ್ನು ಲಾರಿಗಳನ್ನು ಉಪಯೋಗಿಸುತ್ತಾರೆ ಟ್ರಕ್ ಟಿ ಆರ್ ಯು ಸಿ ಕೆ ಟ್ರಕ್ ಓಕೆ ನೆಕ್ಸ್ಟ್ ಇಲ್ಲೇನಿದೆ ಆಂಬುಲೆನ್ಸ್ ಆಂಬುಲೆನ್ಸ್ ಅನ್ನು ಉಪಯೋಗಿಸುತ್ತಾರೆ ಹಾಸ್ಪಿಟಲ್ ಗಳಲ್ಲಿ ಹುಷಾರಿಲ್ಲ ಅಂದಾಗ ತುಂಬಾ ಸೀರಿಯಸ್ ಆದ್ರೆ ಅವಾಗ ಏನು ಮಾಡ್ತಾರೆ ಬಸ್ ಗಳಲ್ಲಿ ಬೇಗ ಕರ್ಕೊಂಡು ಹೋಗಕಾಗಲ್ಲ ಬೈಕ್ ಅಲ್ಲಿ ಕರ್ಕೊಂಡು ಹೋಗಕಾಗಲ್ಲ ಅವಾಗ ಏನು ಮಾಡ್ತಾರೆ ಅರ್ಜೆಂಟ್ ಅಲ್ಲಿ ಎಮರ್ಜೆನ್ಸಿ ಅಲ್ಲಿ ಏನು ಮಾಡ್ತಾರೆ ಆಂಬುಲೆನ್ಸ್ ಅಲ್ಲಿ ಹಾಸ್ಪಿಟಲ್ ಗಳಲ್ಲಿ ಈ ಆಂಬುಲೆನ್ಸ್ ಅನ್ನು ಉಪಯೋಗಿಸಿ ಹುಷಾರಿಲ್ಲ ಅಲ್ವಾ ಅಂತವರನ್ನ ಈ ಆಂಬುಲೆನ್ಸ್ ಅಲ್ಲಿ ಹಾಸ್ಪಿಟಲ್ ಇಂದ ಹಾಸ್ಪಿಟಲ್ ಗೆ ಅಥವಾ ಹಾಸ್ಪಿಟಲ್ ಇಂದ ಮನೆಗೆ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ನಮ್ಮ ಮನೆಯಿಂದ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಲಿಕ್ಕೂ ಸಹ ಈ ಆಂಬುಲೆನ್ಸ್ ಅನ್ನ ಉಪಯೋಗಿಸ್ಕೊಳ್ತಾರೆ ನೋಡ್ರಿ ಆಂಬುಲೆನ್ಸ್ ಗಳನ್ನ ಎಲ್ಲಿ ಉಪಯೋಗಿಸ್ಕೊಳ್ತೀವಿ ಹಾಸ್ಪಿಟಲ್ ಗಳಲ್ಲಿ ಉಪಯೋಗಿಸ್ತೀವಿ ಆಂಬುಲೆನ್ಸ್ A, M, B, U, L, A, N, C, T. Ambulance. Ambulance hai parate. Wee 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 wee. Hai parate. Jora sound marta parate. ಯಾ ಕೇಳಿ ಆಂಬುಲೆನ್ಸ್ ಅಲ್ಲಿ ಹುಷಾರಿಲ್ಲದವರು ಇರ್ತಾರಲ್ವಾ ಅವ್ರಿಗೆ ಬೇಗ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಬೇಗ ಬೇಗ ಹೋಗ್ಬೇಕು ಅವರು ಅದಕ್ಕೆ ಅವ್ರೇನ್ ಮಾಡ್ತಾರೆ ಜೋರ ಸೌಂಡ್ ಮಾಡ್ತಾ ಈ ಆಂಬುಲೆನ್ಸ್ ಅನ್ನ ತಗೊಂಡು ಹೋಗ್ತಾರೆ ಓಕೆ ನೆಕ್ಸ್ಟ್ ಇದೇನಿದು ಹೊರಗೆಲ್ಲ ಕೊಡ್ತಿದೆ ಕಾರ್ ಏನಿದು ಕಾರ್ ಸಿ ಎ ಆರ್ ಕಾರ್ ಬಸ್ ಅಲ್ಲಿ ತುಂಬಾ ಜನ ಹೋಗ್ಬೋದಾ ಕಾರ್ ಅಲ್ಲಿ ತುಂಬಾ ಜನ ಹೋಗ್ಬೋದಾ ಬಸ್ ಅಲ್ಲಿ ತುಂಬಾ ಜನ ಹೋಗ್ಬೋದು ಅಲ್ವಾ ಕಾರ್ ಅಲ್ಲಿ 4 ಜನ ಹೋಗ್ಬೋದು ಎಷ್ಟು ಜನ ಹೋಗ್ಬೋದು 4 ಜನ ಮಾತ್ರ ಈ ಕಾರ್ ಅಲ್ಲಿ ಹೋಗ್ಬೋದು ಓಕೆ ನೆಕ್ಸ್ಟ್ ಜೀಪ್ ಜೆ ಇ ಪಿ ಜೀಪ್ ಜೀಪ್ ಅಲ್ಲಿ ಏನು ಹೇಳಿದೆ ಅವಾಗ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಹೇಳುವಾಗ ಏನು ಹೇಳಿದ್ವಿ ಜೀಪ್ ಅಲ್ಲಿ ಈ ಹಿಂದ್ಗಡೆ ಜಾಗ ಇರುತ್ತಲ್ವಾ ಆ ಜಾಗದಲ್ಲಿ ಸ್ವಲ್ಪ ಈ ಟ್ರಕ್ ಅಲ್ಲಿ ಜಾಸ್ತಿ ಸಾಮಾನುಗಳನ್ನು ತಗೊಂಡು ಹೋಗ್ತಾರೆ ಆದ್ರೆ ಈ ಜೀಪ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸಾಮಾನುಗಳಿದ್ರೆ ಈ ಜೀಪ್ ಅಲ್ಲಿ ಒಂದೂರಿಂದ ಇನ್ನೊಂದೂರಿಗೆ ತಗೊಂಡು ಹೋಗ್ಬೋದು ಜೀಪ್ ಓಕೆ ನೈಸ್ ಇದೇನು ಬುಲೆಟ್ ಕಾರ್ ಬುಲೆಟ್ ಕಾರ್ಟ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ನಿಮ್ಗೆ ಆ ಗದ್ದೆಯಿಂದ ಅಜ್ಜಿ ಮನೆಗಳಲ್ಲಿ ನಾವೆಲ್ಲ ರಜಕ್ಕೆ ಹೋದಾಗ ನೋಡ್ತೀವಲ್ಲ ಗದ್ದೆಯಿಂದ ಮನೆಗೆ ಬರುವಾಗ ಏನಾದ್ರೂ ಚೀಲಗಳಿರುತ್ತೆ ಸಾಮಾನುಗಳಿರುತ್ತೆ ಅದನ್ನೆಲ್ಲ ಈ ಬುಲೆಟ್ ಕಾರ್ಟ್ಗಳಲ್ಲಿ ತಗೊಂಡು ಬರ್ತಾರೆ ಬುಲೆಟ್ ಕಾರ್ಟ್ ಅಂದ್ರೆ ಎತ್ತಿನ ಗಾಡಿ ಅಂತ ನಾವು ಹೇಳ್ತೀವಿ ಓಕೆ ಬಿ U L L O C K bullet C A R T bullet car bullet car ಅಂದ್ರೆ ಎತ್ತಿನ ಗಾಡಿ ಓಕೆ ಎಸ್ ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಇಲ್ಲಿ ಶೀಪ್ ಏನಿದು ಶಿಪ್ ಎಸ್ ಹೆಚ್ ಐ ಪಿ ಶಿಪ್ ಶಿಪ್ ಅಂದ್ರೆ ಹಡಗು ಈ ಹಡಗು ಎಲ್ಲಿ ಹೋಗುತ್ತೆ ರೋಡಿನ ಮೇಲೆ ಹೋಗುತ್ತಾ ಇಲ್ಲ ಆಕಾಶದಲ್ಲಿ ಹೋಗುತ್ತಾ ಇಲ್ಲ ಎಲ್ಲಿ ಹೋಗುತ್ತೆ ಇದು ಸಮುದ್ರದಲ್ಲಿ ಈ ಶಿಪ್ ಎಲ್ಲಿ ಹೋಗುತ್ತೆ ಸಮುದ್ರದಲ್ಲಿ ಹೋಗುತ್ತೆ ನೋಡ್ರಿ ನಾವಿದೀವಿ ಆಂಬುಲೆನ್ಸ್ ಕಾರ್ ಬಸ್ ಟ್ರಕ್ ಜೀಪ್
ಇವುಗಳನ್ನೆಲ್ಲ ಓಡಿಸೋರಿಗೆ ಏನ್ ಹೇಳ್ತೀವಿ ಡ್ರೈವರ್ ಅಂತ ಹೇಳ್ತೀವಿ ಅಲ್ವಾ ನಾವೆಲ್ಲ ಸ್ಕೂಲ್ ಬಸ್ ತಗೊಂಡ್ಬರ್ತಾರಲ್ಲ ಡ್ರೈವರ್ ಮಾಮ ಅವರಿಗೆಲ್ಲ ನಾವು ಡ್ರೈವರ್ ಮಾಮ ಅಂತ ಹೇಳ್ತೀವಿ ಓಕೆ ಹಾಗಿದ್ರೆ ಈ ಶಿಪ್ ಇದೆಯಲ್ಲ ಈ ಶಿಪ್ ಓಡಿಸೋರಿಗೆ ಏನ್ ಹೇಳ್ತೀವಿ ನಾವು ಕ್ಯಾಪ್ಟನ್ ಏನಂತ ಹೇಳ್ತೀವಿ ಕ್ಯಾಪ್ಟನ್ ಶಿಪ್ ಸಮುದ್ರದಲ್ಲಿ ಹೋಗುತ್ತೆ ಅಲ್ವಾ ಸಮುದ್ರದಲ್ಲಿ ಈ ಶಿಪ್ ಅನ್ನು ತಗೊಂಡು ಹೋಗೋರಿಗೆ ಡ್ರೈವಿಂಗ್ ಮಾಡೋರಿಗೆ ಏನಂತ ಹೇಳ್ತೀವಿ ಕ್ಯಾಪ್ಟನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಆಟೋ ರಿಕ್ಷಾ ಏನಿದು ಆಟೋ ರಿಕ್ಷಾ ಆಟೋ ರಿಕ್ಷಾ ನಾವೆಲ್ಲ ನೋಡಿದೀವಿ ಕೆಲವೊಂದು ಮಕ್ಕಳು ಸ್ಕೂಲ್ ಬಸ್ ಅಲ್ಲಿ ಸ್ಕೂಲಿಗೆ ಬಂದ್ರೆ ಇನ್ನ ಕೆಲವೊಬ್ಬರು ಮಕ್ಕಳು ಆಟೋ ರಿಕ್ಷಾದಲ್ಲಿ ಬರ್ತಾರೆ ಮತ್ತೆ ಬಸ್ ಸ್ಟ್ಯಾಂಡ್ ಇಂದ ನಾವೆಲ್ಲರೂ ಮನೆಗಳಿಗೆ ಹೋಗುವಾಗ ನಮ್ಮೂರಲ್ಲೇ ಸ್ವಲ್ಪ ದೂರ ಇತ್ತು ಅಂದ್ರೆ ನಮಗೆ ನಡೆಯಲಿಕ್ಕೆ ದೂರ ಆಗುತ್ತೆ ಅನ್ನೋದಾದ್ರೆ ನಾವೇನ್ ಮಾಡ್ತೀವಿ ಈ ಆಟೋ ರಿಕ್ಷಾದಲ್ಲಿ ಹೋಗ್ಬೋದು ಹೋಗ್ತೀವಿ ಎ ಯು ಟಿ ಒ ಆಟೋ ರಿಕ್ಷಾ ಆರ್ ಐ ಸಿ ಕೆ ಎಸ್ ಎಚ್ ಎ ಡಬ್ಲ್ಯೂ ಎ ಯು ಟಿ ಒ ಆರ್ ಐ ಸಿ ಕೆ ಎಸ್ ಎಚ್ ಎ ಡಬ್ಲ್ಯೂ ಆಟೋ ರಿಕ್ಷಾ ಆಟೋ ರಿಕ್ಷಾ ಆಟೋ ಮಮ್ಮ ಅಂತ ನಾವು ಹೇಳ್ತೀವಲ್ವಾ ಆಟೋ ರಿಕ್ಷಾ ಓಡಿಸೋರಿಗೂ ಸಹ ನಾವು ಡ್ರೈವರ್ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಆಟೋ ಮಮ್ಮ ಅಂತ ಮಕ್ಕಳು ಪ್ರೀತಿಯಿಂದ ಕರೀತಾರೆ ಓಕೆ ನೆಕ್ಸ್ಟ್ ಟ್ರೈನ್ ಏನಿದು ಟ್ರೈನ್ ಪಿ ಆರ್ ಎ ಐ ಎನ್ ಟ್ರೈನ್ ಏನಿದು ಟ್ರೈನ್ ಟ್ರೈನ್ ಅಲ್ಲಿ ನಾವು ಸ್ವಲ್ಪ ಜನ ಹೋಗ್ತೀವ ತುಂಬಾ ಜನ ಹೋಗ್ತೀವ ತುಂಬಾ ಜನ ಹೋಗ್ತೀವಿ ಟ್ರೈನ್ ಅಲ್ಲಿ ಚಿಕ್ಕು ಬುಕ್ಕು ಚಿಕ್ಕು ಬುಕ್ಕು ರೈಲು ಗಂಟು ಅಲ್ವಾ ಚಿಕ್ಕು ಬುಕ್ಕು ಚಿಕ್ಕು ಬುಕ್ಕು ರೈಲು ಟ್ರೈನ್ ಅಂದ್ರೆ ರೈಲು ಈ ಟ್ರೈನ್ ಅಲ್ಲಿ ಸಹ ನಾವೇನ್ ಮಾಡ್ತೀವಿ ತುಂಬಾ ಜನ ಹೋಗ್ತೀವಿ ಹಾಗಿದ್ರೆ ಈ ಟ್ರೈನ್ ಅನ್ನ ಡ್ರೈವಿಂಗ್ ಮಾಡ್ತಾರಲ್ಲ ಮುಂದ್ಗಡೆ ಒಬ್ರು ಎಂಜಿನ್ ಹತ್ರ ಒಬ್ರು ಡ್ರೈವರ್ ಮಮ್ಮ ಇರ್ತಾರಲ್ಲ ಅವ್ರಿಗೆ ಏನಂತಾರೆ ಗೊತ್ತಾ ಎಂಜಿನ್ ಡ್ರೈವರ್ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಎಂಜಿನ್ ಡ್ರೈವರ್ ಈ ಎಲ್ಲ ವೆಹಿಕಲ್ಗಳನ್ನ ಓಡಿಸೋರಿಗೆ ಡ್ರೈವರ್ ಅಂತ ಹೇಳ್ತಾರೆ ಟ್ರೈನ್ ಓಡಿಸೋ ಮಾಮಾಗೆ ಎಂಜಿನ್ ಡ್ರೈವರ್ ಅಂತ ಹೇಳ್ತಾರೆ ಹಾಗಿದ್ರೆ ಶಿಪ್ ಸಮುದ್ರದಲ್ಲಿ ಶಿಪ್ ತಗೊಂಡೋಗ್ತಾರಲ್ಲ ಈ ಹಡಗನ್ನು ತಗೊಂಡೋಗೋರಿಗೆ ಏನ್ ಹೇಳ್ತಾರೆ ಕ್ಯಾಪ್ಟನ್ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಇಲ್ಲ ಏನಿದು ಏರೋಪ್ಲೇನ್ ಈ ಏರೋಪ್ಲೇನ್ ಎಲ್ಲಿ ಹೋಗುತ್ತೆ ರೋಡಲ್ಲಿ ಹೋಗುತ್ತಾ ಇಲ್ಲ ಸಮುದ್ರದಲ್ಲಿ ಹೋಗುತ್ತಾ ಇಲ್ಲ ಎಲ್ಲಿ ಹೋಗುತ್ತೆ ಆಕಾಶದಲ್ಲಿ ಹೋಗುತ್ತೆ ಎತ್ತರದಲ್ಲಿ ಹೋಗುತ್ತೆ ಡ್ರೈವ್ ಯಾವುದು ಏರೋಪ್ಲೇನ್ ಮತ್ತೆ ಹೆಲಿಕಾಪ್ಟರ್ ಎಲ್ಲಿ ಹೋಗ್ತವೆ ಆಕಾಶದಲ್ಲಿ ಹೋಗ್ತವೆ ಹೀಗೆ ಫಾಸ್ಟ್ ಆಗಿ ಸ್ಪೀಡ್ ಹೋಗ್ತವೆ ಅಲ್ವಾ ನಮ್ಮೂರಿಗೆ ಯಾರು ಬರ್ತಾರೆ ಹೇಳಿ ಹೆಲಿಕಾಪ್ಟರ್ ಅಲ್ಲಿ ಯಾರು ಬರ್ತಾರೆ ಯಡಿಯೂರಪ್ಪ ಸರ್ ಬರ್ತಾರೆ ಹೆಲಿಕಾಪ್ಟರ್ ಅಲ್ಲಿ ಅಲ್ವಾ ಹಾಗಿದ್ರೆ ಹೆಲಿಕಾಪ್ಟರ್ ಮತ್ತೆ ಏರೋಪ್ಲೇನ್ ಅನ್ನ ಡ್ರೈವಿಂಗ್ ಮಾಡೋರಿಗೆ ಏನಂತ ಹೇಳ್ತಾರೆ ಪೈಲಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪೈಲಟ್ ಅಂತ ಹೇಳ್ತೀವಿ ಏರೋಪ್ಲೇನ್ ಓಕೆ ಎ ಇ ಆರ್ ಒ ಪಿ ಎನ್ ಎ ಎನ್ ಇ ಏರೋಪ್ಲೇನ್ ನೋಡಿ ಏರೋಪ್ಲೇನ್ ಎಲ್ಲಿ ಹೋಗುತ್ತೆ ಆಕಾಶದಲ್ಲಿ ಹೋಗುತ್ತೆ ಹಾಗಿದ್ರೆ ಏರೋಪ್ಲೇನ್ ಅನ್ನ ಡ್ರೈವಿಂಗ್ ಮಾಡೋರಿಗೆ ಏನಂತ ಕರಿತೀವಿ ಪೈಲಟ್ ಅಂತ ಕರಿತೀವಿ ಓಕೆ ಹಾಗಿದ್ರೆ ನಾನು ಇಲ್ಲಿ ಇರುವಂತಹ ವೆಹಿಕಲ್ಸ್ಗಳನ್ನ ಹಿಂದಿನ ಕ್ಲಾಸಲ್ಲಿ ಗುರುತಿಸಿದ್ವಿ ಇವತ್ತಿನ ಕ್ಲಾಸಲ್ಲಿ ಬರೆಯೋದನ್ನ ಹೇಳ್ತಾ ಹೇಳ್ತಾ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿದ್ವಿ ಹಾಗಿದ್ರೆ ಇನ್ನೂ ಒಂದ್ಸಲ ಇದನ್ನ ನಾವೀಗ ಓದ್ತಾ ಹೋಗೋಣ ಓಕೆ ನಾವು ಏನು ಬರಿತೀವೋ ಯಾವುದೇ ಸಬ್ಜೆಕ್ಟ್ಗಳಲ್ಲಿ ನಾವು ಏನು ವರ್ಡ್ಸ್ಗಳನ್ನು ಬರಿತೀವಲ್ಲ ಅದನ್ನು ನಾವೇನು ಮಾಡಬೇಕು ಹೇಳ್ತಾ ಹೇಳ್ತಾ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ಓಕೆ ಫಸ್ಟ್ ಒನ್ ಸ್ಕೂಟರ್ ಎಸ್ ಸಿ ಓ ಓ ಟಿ ಇ ಆರ್ ಸ್ಕೂಟರ್ ನೆಕ್ಸ್ಟ್ ಸೈಕಲ್ ಸಿ ವೈ ಸಿ ಎಲ್ ಇ ಸೈಕಲ್ ನೆಕ್ಸ್ಟ್
B-U-S, bus. Next, truck. T-R-U-C-K, truck. Okay. Next, ambulance. A-M-B-U-L-A-N-C-E, ambulance. Next, C-A-R, car. Next, J-E-E-P, jeep. Next, bullet car. B-U-L-L-O-C-K-C-A-R-T, bullet car. Next, S-H-I-P, ship. Next, auto rickshaw. A-U-T-O-R-I-C-K-S-H-A-W, auto rickshaw. Next, T-R-A-I-N, train. Next, aeroplane. A-E-R-O-P-L-A-N-E, aeroplane. Okay, ivattin class alli naavu vehicles galanna gurutisi hesaru bariyodanna kalthiddivi. Neevu saha ee vehicles name galanna bariyodanna practice maadi. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮಗೆ ಇನ್ನು ಫೋರ್ ಲೈನಲ್ಲಿ ಬರೆಯೋದು ಹೇಗೆ ಮತ್ತು ಕನ್ನಡದಲ್ಲಿ ಬರೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.